ಬಾನು. ಬನ್ನಿಮ್ಮ. ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌದು, ನಿಮ್ ತಾಯಿ ಮೈ ಹುಷಾರಿಲ್ಲ ಅಂತ ಹೇಳಿದಿಲ್ಲ, ಹೋಗಿ ನೋಡಕ್ಕಂತೂ ಆಗ್ಲಿಲ್ಲ. ಒಂದು ಫೋನ್ ಮಾಡಿ ವಿಚಾರಿಸ್ಬೋದಿತ್ತು ತಾನೇ? ನಾನು ಫೋನ್ ಮಾಡಿದ್ರೆ ಅವ್ರು ನನ್ನ ಹತ್ರ ಮಾತಾಡಲ್ಲ. ಅವತ್ತು ಫೋನ್ ಮಾಡಿ ವಿಷಯ ತಿಳಿಸಿದ್ಲಲ್ಲ, ಅವಳಿಗೆ ಫೋನ್ ಮಾಡಿದ್ದೆ. ಅಮ್ಮ ಚೆನ್ನಾಗಿದ್ದಾರಂತೆ, ಈಗ ನೆಮ್ಮದಿ ಆಯ್ತು. ತುಂಬ ಸಂತೋಷ ಬಾನು. ನಿನ್ಗಿರೋ ಒಳ್ಳೆ ಮನ್ಸ್ಗೆ, ನಿನ್ಗೆ ನಿಮ್ಮಮ್ಮನ ಮೇಲಿರೋ ಪ್ರೀತಿಗೆ ಖಂಡಿತ ನಿಮ್ಮಮ್ಮ ನಿನ್ನ ಹತ್ರ ಮಾತಾಡ್ತಾರೆ, ಸರಿನಾ? ಅಮ್ಮ. ಅಚ್ಚನಾ, ಯಾವಾಗ ಬಂದಿಮ್ಮ? ಹೀಗ ತಾನೇ ಬಂದಮ್ಮ. ಅದು ಹೋದ್ಸಲ ನಾನ್ ಬಂದಾಗ ಬಾನು ಹೇಳ್ತಿದ್ಲು ಅವ್ರ ತಾಯಿಗೆ ಮೈ ಹುಷಾರಿಲ್ಲ ಅಂತ, ಅದಕ್ಕೆ ಕೇಳ್ತಾ ಇದ್ದೆ ಹೇಗಿದ್ದಾರೆ ಅಂತ. ಬಾನು ತಗೋ, ನಿನ್ಗೋಸ್ಕರ ಹಣ್ಣು ತಿಂಡಿ ಎಲ್ಲ ತಂದಿದ್ದೀನಿ. ಅಯ್ಯೋ, ನನಗೆ ಯಾಕಮ್ಮ? ಯಾಕೆ ಅಂದ್ರೆ ನಾ ನಿಮ್ಮಮ್ಮ, ಅದಕ್ಕೆ ತಗೋ. ಸರಿ, ಬೇಡ ಬೇಡ, ಬಾರ ಇದೆ ಅಮ್ಮ. ನೀನ್ ನಡಿಯಮ್ಮ, ನಡಿ. ಬಾಮ್ಮ. ಹೇಗಿದ್ಯ ಮಗಳೆ? ನನಗೇನು ಕೊರತೆ ಇಲ್ಲಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ಏನಮ್ಮ, ಏನೇನು ತಂದಿದ್ಯಾ? ನನ್ನ ಮಕ್ಕಳಿಬ್ರು ಗರ್ಭಿಣಿಯರು, ನಿಮ್ಮನ್ನ ಮನೆ ಕರ್ಕೊಂಡೋಗಿ ನೀವು ಇಷ್ಟಪಟ್ಟಿಂದ ಮಾಡಿ ತಿನ್ಸ್ಬೇಕು. ಅದಕ್ಕೆ ಅವಕಾಶ ಆಗ್ಲಿಲ್ವಲ್ಲ, ಅದಕ್ಕೆ ಎಲ್ಲ ಮಾಡ್ಕೊಂಡು ತಗೊಂಡಿದ್ದೀನಿ. ನೀನ್ ಚಾಪೆ ಹಾಕು, ನೀನ್ ಹೋಗಿ ಅಶ್ರಕ್ ಹೋಗ್ಬೋದ್ ಬಟ್ಟೆ ತಗೊಂಬ. ಬೆಳಿಗ್ಗೆ ಎದ್ದು ಹೋದರು, ಇನ್ನೂ ಬಂದಿಲ್ಲ. ಅವ್ರು ಬರ್ಲಿ, ಎಲ್ರು ಒಟ್ಟಿಗೆ ಊಟ ಮಾಡ್ತೀವಿ. ಹೌದಮ್ಮ. ಸರಿಯಮ್ಮ, ಹಾಗೆ ಮಾಡಿ.